ಜೈ ಹಿಂದ್. ಎಸ್ಎಸ್ಸಿ ಎಂಟಿಎಸ್ ಎಕ್ಸಾಮ್ಗೆ ತಯಾರನ್ನ ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳಿಗಾಗಿ ನಾವು ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿವಿ. ಅದ್ರ ಜೊತೆಗೆ ಬೇರೆ ಎಕ್ಸಾಮ್ಸ್ ಗಳು ಕೂಡ ಆಗಿರಬಹುದು, ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಾಗಿರ್ಬಹುದು ಅಥವಾ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಾಗಿರ್ಬಹುದು, ಎಲ್ಲ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುವ ಹಾಗೆ ಓಕ್ಯಾಬ್ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡಿವಿ ನಾವು. ಓಕ್ಯಾಬ್ ಅಂತಂದ್ರೆ ಇದು ಶಬ್ದ ಭಂಡಾರವನ್ನ ನಿಮ್ಗೆ ಹೆಚ್ಚಿಸುವಂತಹ ಕ್ಲಾಸಸ್ ಗಳಾಗಿವೆ. ಈಗಾಗಲೇ 4 ಕ್ಲಾಸಸ್ ಗಳು ಮುಗ್ದಿವೆ, ಇದು 5ನೇ ಕ್ಲಾಸ್ ಆಗಿದೆ. ಸೊ ಈ ಕ್ಲಾಸಸ್ ಗಳಲ್ಲಿ ನಿಮ್ಗೆ ವೊಕ್ಯಾಬ್ ಗೆ ಸಂಬಂಧ ಇರುವಂತಹ ಸಿನಾನಿಮ್ಸ್ ಆಗಿರ್ಬಹುದು, ಆಂಟಾನಿಮ್ಸ್ ಆಗಿರ್ಬಹುದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಂ ಫ್ರೇಸಸ್, ಅವುಗಳ ಅರ್ಥ, ಪ್ರತಿಯೊಂದು ಶಬ್ದದ ಅರ್ಥದೊಂದಿಗೆ ಬಹಳ ಒಂದು ಬೇಸಿಕ್ ಲೆವೆಲ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೆ ನಾವು ಈ ಕ್ಲಾಸ್ ಅನ್ನ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೇವೆ. ಈ ಸೀರೀಸ್ ಇರುವಂತದ್ದು ಫೈರ್ ಸೀರೀಸ್ ಅಂತ ಇದಕ್ಕೆ ಹೆಸರನ್ನ ನಾವು ಕೊಟ್ಟೇವಿ. ಓಕೆ, ಸೊ ಇದರಲ್ಲಿ ನಾವು ಬಹಳಷ್ಟು ಕ್ವಶನ್ಸ್ ಗಳನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಈಗ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ನಿಯರ್ ಇರೋದ್ರಿಂದ ಎಂ ಟಿ ಎಸ್ ಗೆ ಸಂಬಂಧ ಇರುವಂತದ್ದು ಮಾಡ್ತಾ ಇದ್ದೇವೆ. ಆಮೇಲೆ ಎಸ್ ಎಸ್ ಸಿ ಜಿ ಡಿ ಆಗಿರ್ಬಹುದು, ಸಿ ಎಚ್ ಎಸ್ ಎಲ್ ಸಿ ಜಿ ಎಲ್ ಆಗಿರ್ಬಹುದು, ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ಹೆಲ್ಪ್ ಆಗುವ ಹಾಗೆ ಈ ಕ್ಲಾಸಸ್ ಗಳು ನಿಮ್ಗೆ ಮಾಡ್ತಾ ಇದ್ದೀವಿ. ಸೊ ಏನಾದ್ರೂ ನಿಮ್ಗೆ ಎಕ್ಸಾಮ್ ರಿಲೇಟೆಡ್ ಯಾವ್ದೇ ಎಕ್ಸಾಮ್ ರಿಲೇಟೆಡ್ ಡೌಟ್ಸ್ ಗಳಿದ್ರೆ ನೀವು ಏನ್ ಮಾಡ್ಬಹುದು, ನನಗೆ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಓಕೆ, ಈಗ ಮುಂದೆ ನಾವು ನೋಡೋಣ ಈ ಕ್ಲಾಸ್ ದಲ್ಲಿ ಇರ್ತಕ್ಕಂತಹ ಯಾವ್ಯಾವ ಕ್ವಶನ್ಸ್ ಗಳು ನಿಮ್ಗೆ ಬರ್ತಾ ಇದಾವ ಅಂತೇಳಿ. ಓಕೆ, ಸೊ ಇಲ್ಲಿ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಗೆ ಯಾರೆಲ್ಲ ತಯಾರನ್ನ ನಡೆಸ್ತಾ ಇದ್ದೀರಾ ಅವರಿಗೆ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಗೆ ಕಂಪ್ಲೀಟ್ ಕೋರ್ಸ್ ಇದೆ ಇದು. ಇದು ಕಂಪ್ಲೀಟ್ ಕೋರ್ಸ್ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಓನ್ಲಿ 600 ರುಪೀಸ್ ಅಲ್ಲಿ ಕೊಡ್ತಾ ಇದ್ದೇವೆ ಕಂಪ್ಲೀಟ್ ಪ್ಯಾಕೇಜ್. ಒಂದ್ ಸಲ ನೀವು ಫೀಸ್ ಪೇ ಮಾಡಿದ್ರೆ ಸಾಕು, ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅನ್ನ ತೆಗೆದುಕೊಳ್ಳಬಹುದು ನೀವು. ಇದರಲ್ಲಿ ನಿಮ್ಗೆ ಜಿ ಕೆ ಎಲ್ಲ ಸಬ್ಜೆಕ್ಟ್ ಗಳಾಗಿರ್ಬಹುದು, ಅದ್ರ ಜೊತೆಗೆ ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್, ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ರೆಕಾರ್ಡೆಡ್ ಅಂತಂದ್ರೆ ಆಲ್ರೆಡಿ ನಾವು ಕ್ಲಾಸಸ್ ಗಳನ್ನ ಮಾಡಿ ಇಟ್ಕೊಂಡೇವಿ, ಆ ಕ್ಲಾಸಸ್ ಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೋತೀವಿ. ನೀವು ಫೀಸ್ ಪೇ ಮಾಡಿದ ತಕ್ಷಣ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಕ್ಲಾಸಸ್ ಗಳನ್ನ ನೋಡಬಹುದು, ಅದರ ಜೊತೆಗೆ ಎಷ್ಟು ಬೇಕಾದಷ್ಟು ಸಲ ನೋಡಬಹುದು. ಅದ್ರ ಜೊತೆಗೆ ಮತ್ತೇನ್ ಕೊಡ್ತಾ ಇದೀವಿ ನಾವು ನಿಮ್ಗೆ, PDF ನೋಟ್ಸ್ ಗಳನ್ನ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಮಾಕ್ ಟೆಸ್ಟ್ ಇರ್ತಾ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತಾ ಇದಾವೆ, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಇರ್ತಾ ಇದೆ. ಈ ಕಂಪ್ಲೀಟ್ ಪ್ಯಾಕೇಜ್ ದಲ್ಲಿ ನೀವು ಏನ್ ಮಾಡಬಹುದು, ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಗೆ ಒಳ್ಳೆ ರೀತಿಯಿಂದ ತಯಾರಿಯನ್ನ ನೀವು ನಡೆಸಬಹುದು ಓನ್ಲಿ 600 ರುಪೀಸ್ ದಲ್ಲಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಇದ್ರ ಪಡ್ಕೊಂಡು ನೀವು ಈ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗಬಹುದು. ಈ ಒಂದು ಕ್ಲಾಸಸ್ ಗಳ ವ್ಯಾಲಿಡಿಟಿ 6 ಮಂತ್ ಇರ್ತಾ ಇದೆ. 6 ಮಂತ್ ವರೆಗೆ ನೀವು ಈ ಕ್ಲಾಸಸ್ ಗಳನ್ನ ನೋಡಬಹುದು ಎಷ್ಟು ಬೇಕಾದಷ್ಟು ಸಲ. ನಿಮ್ಗೆ 6 ಮಂತ್ ಇರ್ತಾ ಇದೆ, 600 ರುಪೀಸ್ ಕೊಡಬೇಕು ಪರ್ ಮಂತ್ ಅಂತಂದ್ರೆ ಒಂದು ತಿಂಗಳಿಗೆ ನಿಮ್ಗೆ ಓನ್ಲಿ 100 ರುಪೀಸ್ ಫೀಸ್ ಇದ್ದಂಗ ಆಗುತ್ತೆ. ಒಂದು ತಿಂಗಳಿಗೆ 100 ರುಪೀಸ್, ಎಲ್ ಕೆ ಜಿ ಯು ಕೆ ಜಿ ಕಲಿಸ್ಲಿಕ್ಕೂ ಕೂಡ 500-600 ರುಪಾಯಿ ಇದಾವೆ ಒಂದ್ ತಿಂಗಳದೊಳಗೆ. ನಿಮಗೆ ಎಸ್ ಎಸ್ ಸಿ ಎಂ ಟಿ ಎಸ್ ಪ್ರಿಪರೇಷನ್ ಮಾಡ್ತಾ ಇದೀವಿ 600 ರುಪೀಸ್ ದಲ್ಲಿ ನೀವು ಇದನ್ನ ಕ್ಲಾಸಸ್ ಅನ್ನ ನೀವು ತಗೋಬಹುದು. ಓಕೆ, ಸೊ ಈಗ ನೋಡೋಣ ನಾವು. ಸೊ ಇಲ್ಲಿ ಫಸ್ಟ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ. ಬಿಯರಿಂಗ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ಸೊ ಇದರ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಹೋಗ್ಬೇಕು ನೀವು. ಕಮೆಂಟ್ ಮಾಡ್ರಿ, ಆಮೇಲೆ ನಿಮ್ಗೆ ಎಷ್ಟು ಬರ್ತಾ ಇದೆ ಮೊದಲು ಚೆಕ್ ಮಾಡ್ಕೊಡ್ರಿ. ಅದ್ರ ಜೊತೆಗೆ ಈ ಒಂದು ಎಲ್ಲ ಕ್ಲಾಸಸ್ ಗಳು ಏನು ಪ್ರಶ್ನೆಗಳಿದಾವಲ್ಲ, ಯಾವ ಶಿಫ್ಟ್ ದಲ್ಲಿ ಕೇಳಲಾಗಿದೆ, 4ನೇ ತಾರೀಕದ್ದು 1ನೇ ಶಿಫ್ಟ್ ಗೆ ಕೇಳುವಂತಹ ಪ್ರಶ್ನೆ ಇದು ಇಂಗ್ಲಿಷ್ ದಲ್ಲಿ. ಬಿಯರಿಂಗ್ ನೋ ನೇಮ್ ಅಂತ ಹೇಳಿದೆ. ಬಿಯರಿಂಗ್ ಅಂತಂದ್ರೆ ಏನ್ ಹೇಳ್ರಿ, ಸಂಬಂಧ ಅಂತ ಹೇಳಿ ಅರ್ಥ ಆಗುತ್ತೆ. ಸಂಬಂಧ ನೇಮ್ ಅಂತಂದ್ರೆ ಗೊತ್ತಿದೆ ನಿಮ್ಗೆ, ಹೆಸರು ಅಂತಂದ್ರೆ ಹೆಸರಿಗೆ ಸಂಬಂಧ ಇಲ್ಲದೆ ಇರುವುದು ಅಂದ್ರೆ ಹೆಸರು ಇಲ್ಲದೆ ಇರುವುದಕ್ಕೆ ಏನಂತೀವಿ ನಾವು ಅಂತ ಹೇಳಿದೆ. 1ನೇ ಆಪ್ಷನ್ ದಲ್ಲಿ ಅನಾಮಲಿ ಇದೆ, ಅನಾಮಲಿ. ನೆಕ್ಸ್ಟ್ ಅನಾನಿಮಸ್ ಇದೆ, ನೆಕ್ಸ್ಟ್ ಸ್ಯೂಡೋನಿಮ್ಸ್ ಇದೆ, ನೆಕ್ಸ್ಟ್ ನೇಮ್ ಶೇಕ್ ಇದೆ. ನೇಮ್ ಶೇಕ್ ಯಾವ್ದು ಆನ್ಸರ್ ಬರ್ತಾ ಇದೆ ಬೇಗ ಬೇಗನೆ ಇದಕ್ಕೆ ನೀವು ಏನ್ ಮಾಡ್ಬೇಕು, ಕಮೆಂಟ್ ಅನ್ನ ಮಾಡಿ ನೋಡೋಣ ಇದ್ರೊಳಗೆ ಆನ್ಸರ್ ಯಾರು ಕರೆಕ್ಟ್ ಆಗಿ ಮಾಡ್ತೀರಾ. ಸೊ ಕಮೆಂಟ್ ಅನ್ನ ನಾನು ಎಲ್ಲರದು ಓದ್ತಿರ್ತೇನೆ, ನೋಡ್ತಿರ್ತೇನೆ ಯಾರು ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಅಂತೇಳಿ. ಈಗ ಇವುಗಳ ಅರ್ಥ ಹೇಳಿ ನೋಡೋಣ ಏನೇನಿದೆ ಅಂತೇಳಿ. ಅನಾಮಲಿ ಅಂತಂದ್ರೆ ಇದರ ಅರ್ಥ ಏನ್ ಬರ್ತಾ ಇದೆ ಅಂತಂದ್ರೆ ಅಸಮಂಜಸ ಅಂತ ಹೇಳ್ತೇವೆ ನಾವು ಅನಾಮಲಿ ಅಂತ. ಅನಾನಿಮಸ್ ಅಂತಂದ್ರೆ ಏನ್ ಬರ್ತಾ ಇದೆ, ಅನಾಮಿಕ, ಹೆಸರು ಇಲ್ಲದೆ ಇರುವುದಕ್ಕೆ ನಾವು ಅನಾಮಿಕ. ಸೊ ನೋಡಿ ಇಲ್ಲಿ ಹೆಸರು ಇಲ್ಲದೆ ಇರುವುದು ಇದಕ್ಕೆ ಆನ್ಸರ್, ಆಪ್ಷನ್ ನಂಬರ್ ಬಿ ಸರಿಯಾಗಿ ಆನ್ಸರ್ ಆಗ್ತದೆ, ಅನಾನಿಮಸ್. ನೆಕ್ಸ್ಟ್ ಸ್ಯೂಡೋನಿಮ್ ಅಂತ ಹೇಳಿದೆ, ಸ್ಯೂಡೋನಿಮ್
ಸಿಡೋನಿಮ್ ಇದರ ಅರ್ಥ ಏನ್ ಬರ್ತಾ ಇದೆ ಅಂತಂದ್ರೆ ಗುಪ್ತನಾಮ ಅಂತ ಹೇಳ್ತೇವೆ. ಗುಪ್ತನಾಮ ಅಥವಾ ಅಡಗಿರುವ ಹೆಸರು, ಅಡಗಿರುವ ಹೆಸರು, ಅಡಗಿರುವ ಹೆಸರು ಅಂತ ಅರ್ಥ ಬರ್ತಾ ಇದೆ. ಇನ್ನೊಂದು ನೇಮ್ ಸೇಕ್ ಅಂತ ಹೇಳಿ ಬರ್ತಾ ಇದೆ. ಸೊ ಇದರ ಆನ್ಸರ್ ಏನ್ ಬರ್ತಾ ಇದೆ, ಇದಕ್ಕೆ ಅರ್ಥ ಏನು, ನೇಮ್ ಸೇಕ್ ಅಂತಂದ್ರೆ ನಾಮಕರಣ ಅಂತ ಹೇಳಿ ಬರ್ತಾ ಇದೆ. ನಾಮಕರಣ, ನಾಮಕರಣ ಮಾಡುವುದು, ನಾಮಕರಣ ನೇಮ್ ಸೇಕ್ ಅಂತ ಹೇಳಿ. ನೇಮ್ ಸೇಕ್ ಪಾರ್ಟಿ ಇಟ್ಟಿರ್ತಾರಲ್ಲ ನಾಮಕರಣ, ಅದು ಇದು ನೇಮ್ ಸೇಕ್. ಸೊ ಇವುಗಳ ಎಲ್ಲ ಅರ್ಥ ಇದೆ. ಸ್ಕ್ರೀನ್ ಶಾಟ್ ತಕ್ಕೊಡಿ, ಇಲ್ಲಾಂತಂದ್ರೆ ವಿಡಿಯೋವನ್ನ ಪಾಸ್ ಮಾಡ್ರಿ. ಎಲ್ಲವುಗಳ ಶಬ್ದಗಳ ಶಬ್ದ ಅರ್ಥ ಬರ್ಕೊಂತ ಹೋಗ್ರಿ. ನಿಮ್ಮಷ್ಟು ನಿಮ್ಗೆ ಈ ಒಂದು ಏನ್ ಶಬ್ದಗಳನ್ನ ಕೊಡ್ತಾ ಇದ್ದೇನೆ ನಾನಿಲ್ಲಿ, ಬಹಳಷ್ಟು ಅರ್ಥಗಳು ಇದಾವೆ, ಇವುಗಳೇ ರಿಪೀಟ್ ಆಗ್ತಿರ್ತಾವೆ, ಹಿಂದ ಮುಂದಾಗಿ ನಿಮ್ ಎಕ್ಸಾಮ್ ದಲ್ಲಿ ಬರ್ತಾ ಇರ್ತಾವೆ, SSC ಎಲ್ಲ ಎಕ್ಸಾಮ್ಸ್ ಗಳಲ್ಲಿ. ಸೊ ಹಾಗಾಗಿ ಇವುಗಳ ಅರ್ಥ ಅರ್ಥ ಬರ್ಕೊಂಡು ಅವುಗಳ ಒಂದು ಪ್ರಾಪರ್ ಆಗಿರುವಂತಹ ನೋಟ್ಸ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ನೆಕ್ಸ್ಟ್ ಪ್ರಶ್ನೆನು ಕೂಡ ಪರ್ಸನ್ಸ್, ಪರ್ಸನ್ಸ್ ಹೂ ಆರ್ ಅನ್ಫೇರ್ಲಿ, ಅನ್ಫೇರ್ಲಿ ಅಂತಂದ್ರೆ ಏನು, ಅನ್ಯಾಯ, ಅನ್ಫೇರ್ಲಿ ಬ್ಲೇಮ್ಡ್, ಬ್ಲೇಮ್ಡ್ ಅಂತಂದ್ರೆ ಏನು, ಬ್ಲೇಮ್ಡ್ ಅಂತಂದ್ರೆ ಬೈಯುವುದು, ಬೈತಾರಲ್ಲ ಬೈತಾರಲ್ಲ ಅದಕ್ಕೆ ನಾವು ಬ್ಲೇಮ್ಡ್ ಅಂತೀವಿ. ಫಾರ್ ಸಮಥಿಂಗ್ ದಟ್ ಅದರ್ಸ್ ಹ್ಯಾವ್ ಡನ್, ಬೇರೆಯವರು ಮಾಡಿರುವಂತಹ ಕೆಲಸಕ್ಕೆ ಒಬ್ಬ ವ್ಯಕ್ತಿ ಏನು ಅಂತಂದ್ರೆ ಬಯಸ್ಕೊಳ್ಳೋದು ಅನ್ಯಾಯವಾಗಿ, ಅಂತದಕ್ಕೆ ಏನಂತೇವಿ ಅಂತ ಹೇಳಿದೆ. ಒಂದೇ ಆಪ್ಷನ್ ಸ್ಕೇಪ್ ಗೋಟ್ ಇದೆ, ಗೋಡ್ ಅಲ್ಲ ಇದು, ಗೋಟ್ ಟಿ ಆಗ್ಬೇಕು, ಟಿ ಮಾಡ್ಕೊಳ್ರಿ. ನೆಕ್ಸ್ಟ್ ಎಪಿಟೋಮ್ ಇದೆ, ಎಕ್ಸ್ಪಿಡಿಷನ್ ಇದೆ, ನೆಕ್ಸ್ಟ್ ದಿಸ್ ಡೇನ್ ಅಂತ ಹೇಳಿದೆ. ಏನ್ ಆನ್ಸರ್ ಅನ್ನೋದನ್ನ ಬೇಗನೆ ಆನ್ಸರ್ ಮಾಡ್ರಿ. ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತೇಳಿ, ಬೇರೆಯವರು ಮಾಡಿರುವಂತಹ ಕೆಲಸಕ್ಕೆ ಬೇರೆಯವರು ಬಯಸ್ಕೊಳ್ಳೋದು, ಆ ರೀತಿ ಅರ್ಥ ಆಗುತ್ತೆ. ಇದಕ್ಕೆ ಆನ್ಸರ್ ಏನು ಅನ್ನೋದನ್ನ ಬೇಗನೆ ಕಮೆಂಟ್ ಮಾಡ್ರಿ. ಓಕೆ, ಸೊ ಇವುಗಳ ಅರ್ಥ ಹೇಳ್ಕೊಂತ ಹೋಗ್ತೇನೆ ನೋಡ್ರಿ ಮೊದಲು, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸ್ಕೇಪ್ ಗೋಟ್ ಇದು, ಗೋಟ್ GOAT ಗೋಟ್ ಆಗ್ಬೇಕು ಇದು, ಗೋಟ್. ಸೊ ಇದರ ಅರ್ಥ ಏನಾಗ್ತೈತಿ, ಬಲಿ ಪಶು, ಬಲಿ ಪಶು. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು, ಬೇರೆಯವರು ಮಾಡಿರುವಂತ ಕೆಲಸಕ್ಕೆ ಬೇರೆಯವರ ಮೇಲೆ ಒಂದು ವಾದ ವಿವಾದ ಬರೋದು, ಅದ ಬಲಿ ಪಶು ಆಗ್ತಾರಲ್ಲ, ಅದಕ್ಕೆ ಸ್ಕೇಪ್ ಗೋಟ್ ಅಂತೇವಿ. ಆಪ್ಷನ್ ನಂಬರ್ ಒಂದು ಇದಕ್ಕೆ ಸರಿ ಆನ್ಸರ್. ಎಪಿಟೋಮ್ ಅಂತಂದ್ರೆ ಏನು, ಸಾರಾಂಶ, ಸಾರಾಂಶ ಅಥವಾ ಸಂಗ್ರಹ ಅಂತ ಹೇಳಿ ಅರ್ಥ ಆಗ್ತೈತಿ, ಸಾರಾಂಶ ಅಥವಾ ಸಂಗ್ರಹ. ಎಕ್ಸ್ಪೀಡಿಷನ್ ಅಂತಂದ್ರ ದಂಡ ಯಾತ್ರೆ ಮಾಡುವುದು, ಇದು ನಮ್ಗೆ SS ದಲ್ಲಿ ಬರ್ತೈತಿ. ಅಂತಂದ್ರೆ ಇತಿಹಾಸದಲ್ಲಿ ಈ ಇಂಗ್ಲಿಷ್ ಮೀಡಿಯಂ ದಲ್ಲಿ ನೀವು ಓದ್ತಾ ಇದ್ರ ಅಂತಂದ್ರೆ ಪಾಠ, ಅದರಲ್ಲಿ ಒಂದು ವರ್ಡ್ ಬರ್ತೈತಿ ಎಕ್ಸ್ಪೀಡಿಷನ್ ಅಂತ. ದಂಡ ಯಾತ್ರೆ ಮಾಡುವುದು, ಯುದ್ಧ ಮಾಡುವುದು ಎಕ್ಸ್ಪೀಡಿಷನ್ ಅಂತ ಹೇಳಿ ಅರ್ಥ ಆಗ್ತೈತಿ. ನೆಕ್ಸ್ಟ್ ದಿಸ್ ದೇನ್, ಡಿಸ್ ಡೇನ್ ಇರ್ತಕ್ಕಂಥದ್ದು, ಇದರ ಅರ್ಥ ಏನಾಗ್ತೈತಿ, ಡಿಸ್ ಡೇನ್ ಅಂತಂದ್ರೆ ತಿರಸ್ಕಾರ ಮಾಡುವುದು. ಡಿಸ್ ಡೇನ್ ಅಂತಂದ್ರೆ ಏನ್ ಬರ್ತೈತಿ ಇದರ ಅರ್ಥ, ತಿರಸ್ಕಾರ ಮಾಡುವುದು. ಇದಕ್ಕೆ ತಿರಸ್ಕಾರ ಮಾಡುವುದಕ್ಕೆ ಅಪೋಸಿಟ್ ಯಾವ್ದು ಬರ್ತೈತಿ ಹೇಳ್ರಿ, ಅಕ್ಸೆಪ್ಟ್, ಅಕ್ಸೆಪ್ಟ್ ಮಾಡಿಕೊಳ್ಳುವುದು ಅಂತಂದ್ರೆ ಅದನ್ನ ಒಪ್ಪಿಕೊಳ್ಳುವುದು, ಅದರ ವಿರುದ್ಧ ಅರ್ಥಕ ಡಿಸ್ ಡೇನ್, ತಿರಸ್ಕಾರ. ಓಕೆ, ಸೊ ಇವು ಎಲ್ಲ ಶಬ್ದಗಳ ಅರ್ಥ ನಿಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಬೇಗ ಬೇಗನೆ ಕಮೆಂಟ್ ಮಾಡ್ತಾ ಹೋಗ್ಬೇಕು ಪ್ರಶ್ನೆ ಓದಿದ ತಕ್ಷಣನೆ. ಆಂಟೋನಿಮ್ ಬಂದಿದೆ, ಆಂಟೋನಿಮ್ ಅಂತಂದ್ರೆ ಏನು, ವಿರುದ್ಧಾರ್ಥಕ ಪದ. ಟ್ಯಾಕ್ಟ್ ಫುಲ್ ಇದೆ, ಟ್ಯಾಕ್ಟ್ ಫುಲ್ ಇದರ ಆಂಟೋನಿಮ್ ಅನ್ನ ಹೇಳಬೇಕು ಅಂತಂದ್ರೆ ವಿರುದ್ಧಾರ್ಥಕ ಪದ. ಗ್ರೌಲಿಂಗ್ ಅಂತ ಹೇಳಿದೆ, ಫೌನಿಂಗ್ ಇದೆ, ನೆಕ್ಸ್ಟ್ ಸೈಕೋಪಂಟಿಕ್ ಇದೆ, ಅನ್ಗ್ರೇಸಿಯಸ್ ಇದೆ. ಟ್ಯಾಕ್ಟ್ ಫುಲ್ ಅನ್ನುವಂತಹ ಒಂದು ವರ್ಡ್ಗೆ ಆಂಟೋನಿಮ್ ಏನಾಗ್ತೈತಿ ಅನ್ನೋದನ್ನ ಹೇಳಬೇಕು ಬೇಗ ಬೇಗನೆ. ಟ್ಯಾಕ್ಟ್ ಫುಲ್ ಅಂತಂದ್ರೆ ಏನ್ ಹೇಳ್ರಿ, ಚಾತುರ್ಯದಿಂದ, ಎಚ್ಚರದಿಂದ, ಚಾತುರ್ಯದಿಂದ ಅಂತ ಹೇಳಿ ಅರ್ಥ ಆಗುತ್ತೆ. ಇದಕ್ಕೆ ಯಾವ್ದು ಬರುತ್ತೆ ಬೇಗ ಬೇಗನೆ ಕಮೆಂಟ್ ಮಾಡ್ರಿ. ಚಾತುರ್ಯದಿಂದ, ಬಹಳ ಕೇರ್ಫುಲ್ ಆಗಿ ಮಾಡುವವನು, ಚಾತುರ್ಯದಿಂದ ಅಥವಾ ಚಾತುರ್ಯಯುತ, ಚಾತುರ್ಯಯುತ
ಓಕೆ, ಕಮೆಂಟ್ ನಿಮ್ಮ ಆನ್ಸರ್ ಬಂದಿದೆ. ನೆಕ್ಸ್ಟ್ ಗ್ರೌಲಿಂಗ್, ಇದರ ಅರ್ಥ ಏನಾಗ್ತೈತಿ ಅಂತಂದ್ರೆ ಡಬ್ಬು ಮಲಗೋದು. ಗ್ರೋವೆಲ್ ಅಂತಂದ್ರೆ ಡಬ್ಬು ಮಲಗು, ಡಬ್ಬು ಮಲಗ್ತೇವಲ್ಲ ಅದಕ್ಕೆ ನಾವು ಗ್ರೋವೆಲ್ ಅಂತ ಹೇಳ್ತೇವೆ, ಗ್ರೌಲಿಂಗ್. ಫೌನಿಂಗ್ ಅಂತಂದ್ರೆ ಜಿಗಿಯೋದು, ಜಿಗಿಯೋದು. ಸೈಕೋಫಂಟಿಕ್ ಅಂತಂದ್ರೆ ಏನು? ಈಗಾಗಲೇ ಇದು ವರ್ಡ್ ನಿಮ್ಗೆ ಬಂದಿದೆ, ಸೈಕೋಫಂಟ್ ಅನ್ನುವಂಥದ್ದು, ಸೈಕೋಫಂಟ್ ಅನ್ನುವಂಥದ್ದು. ಸೈಕೋಫಂಟಿಕ್ ಅಂತಂದ್ರೆ ಹೊಗಳುವವ, ತನ್ನ ಸ್ವಾರ್ಥಕ್ಕಾಗಿ ಬೇರೆಯವರಿಗೆ ಹೊಗತಾನ, ತನ್ನ ಲಾಭಕ್ಕಾಗಿ ಬೇರೆಯವರಿಗೆ ಎಬ್ಬಿಸಿ ಅವ್ರ ಬಗ್ಗೆ ಹೆಚ್ಚಿನ ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳ್ತಾನಲ್ಲ, ಸೊ ಅವನಿಗೆ ನಾವು ಸೈಕೋಫಂಟಿಕ್ ಅಂತ ಹೇಳಿ ಕರಿತಾ ಇದ್ದೇವೆ. ಅನ್ಗ್ರೇಸಿಯಸ್ ಅಂತ ಹೇಳಿದೆ, ಅನ್ಗ್ರೇಸಿಯಸ್ ಅಂತಂದ್ರೆ ಏನು? ಹುಂಬ, ಬಹಳ ಹುಂಬ ಇರ್ತಾರಲ್ಲ, ಹುಂಬ ಅಥವಾ ಒರಟಾದ ಈ ರೀತಿ ಅರ್ಥ ಬರ್ತಾ ಇದೆ. ಈಗ ನೋಡ್ರಿಲ್ಲಿ ಟ್ಯಾಕ್ಟ್ಫುಲ್ ಅನ್ನುವಂಥದ್ದು ಇದು ಏನು ಅಂತಂದ್ರೆ ಇದಕ್ಕೆ ವಿರುದ್ಧಾರ್ಥಕ ಪದ ಅನ್ಗ್ರೇಸಿಯಸ್ ಅಂತ ಆಗ್ತೈತಿ. ಅನ್ಗ್ರೇಸಿಯಸ್, ಹುಂಬ, ಬಹಳ ಹುಂಬದಾನು, ಇದು ಇದರ ಅರ್ಥ ಸಾಫ್ಟ್ ಕೂಡ ಆಗ್ತೈತಿ, ಬಹಳ ಸಾಫ್ಟ್ ಇದಾನೆ ಅಂತ ಹೇಳ್ತಾರಲ್ಲ ಅದು ಕೂಡ ಆಗ್ತೈತಿ, ಸಾಫ್ಟ್. ನೆಕ್ಸ್ಟ್ ಸಿನಾನಿಮ್ ಇದೆ ಸಮಾನಾರ್ಥಕ ಪದ, ಗೇಜ್ ಅನ್ನುವಂಥದ್ದು ಇದೆ. ಜಿ ನೋಡ್ರಿ, ಸ್ಪೆಲ್ಲಿಂಗ್ ನೆನಪಿಟ್ಕೋರಿ, ಇಂಪಾರ್ಟೆಂಟ್ ಇದೆ. GAUGE ಇದಕ್ಕೆ ನಾವು ಏನಂತೀವಿ? ಗೇಜ್. ಗೇಜ್ ಅಂತಂದ್ರೆ ಏನ್ ಹೇಳ್ರಿ? ವೇತನ, ಸಾರಿ, ಗೇಜ್ ಅಂತಂದ್ರೆ ವೇತನ ಅಲ್ಲ, ಗೇಜ್ ಅಂತಂದ್ರೆ ಪರಿಮಾಣ ಇದೆ ಅಥವಾ ಅಳತೆ, ಮಾಪನ ಈ ರೀತಿ ಅದು ಗೇಜ್ ಇದು. ಸೊ ನಿನ್ನೆ ಒಂದು ಕ್ಲಾಸ್ ಅಲ್ಲಿಯೂ ಕೂಡ ಒಂದು ಮಿಸ್ ಆಗಿ ಒಂದು ವರ್ಡ್ ಬಂದಿತ್ತು, ಯಾವ್ದು ಅಂತಂದ್ರ ಮಿಸ್ ಆಗಿ ಅಂತಂದ್ರೆ ಅದನ್ನ ನಾನು ತಪ್ಪಾಗಿ ಹೇಳಿದ್ದೆ ನಿಮ್ಗೆ. ಏನು ಅಂತಂದ್ರೆ ಅದು ಆಕ್ಸಿಟಿ ಅನ್ನುವಂಥದ್ದು ಶಬ್ದ ಹೇಳಿದ್ದೆ ನಾನು ನಿಮ್ಗೆ, ಆಕ್ಸಿಟಿ ಅಂತೇಳಿ. ಸೊ ಆಕ್ಸಿಟಿಯ ಬದಲು ನೀವು ಏನ್ ಮಾಡ್ಕೋಬೇಕು ಅಂತಂದ್ರೆ ನಿನ್ನೆ ಕ್ಲಾಸ್ ಅಂದ್ರೆ ನಾಲ್ಕನೇ ಕ್ಲಾಸ್ ಅಲ್ಲಿ ಅದನ್ನ ಏನ್ ಮಾಡ್ಕೋಬೇಕು ಅಂತಂದ್ರ ಆಂಗ್ಸಿಟಿ ಅನ್ನುವಂಥದ್ದು ಮಾಡ್ಕೊಡೋದು, ಆಕ್ಸಿಟಿ ಅಲ್ಲ ಆಂಗ್ಸಿಟಿ ಅಂತೇಳಿ ಅಲ್ಲಿ ಬರ್ಕೋಬೇಕು ನೀವು ಅಲ್ಲಿ. ಅದು ಸಿನಾನಿಮ್ಸ್ ದೊಳಗನ್ನ ಬಂದಿತ್ತು ಅಂದದು, ಸಿನಾನಿಮ್ಸ್ ಗಳಲ್ಲಿ ಒಂದು ವಾಕ್ಯವನ್ನ ಹೇಳುವಾಗ ಬಂದಿತ್ತು ಆಕ್ಸಿಟಿ ಅಲ್ಲ ಆಂಗ್ಸಿಟಿ ಅಂತ ಅದನ್ನ ಮಾಡ್ಕೊಡ್ರಿ. ಗೇಜ್ ಅಂತಂದ್ರ ಪರಿಮಾಣ, ಅಳತೆ, ಮಾಪನ ಆಗ್ತತಿ. ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಡಯಾಗ್ನೋಸ್ ಇದೆ, ಅಟೆಂಪ್ಟ್ ಇದೆ, ವಾಲ್ವ್ ಇದೆ, ಮೀಸರ್ ಇದೆ. ಯಾವ್ದು ಆನ್ಸರ್ ಬರ್ತೈತಿ ಬೇಗನೆ ಹೇಳ್ರಿ. ಇದಕ್ಕೊಂದು ಟ್ರಿಕ್ ಏನು ಇದೆ ಹೇಳ್ರಿ, ಈಗ ಕಮೆಂಟ್ ಮಾಡ್ಯಾರಿ ಅಂತ ಅನ್ಕೋತೀನಿ ನಾನು. ಗೇಜ್ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೇಕು, ಈಸಿ ಇದೆ ಇದು. ಇದಕ್ಕೆ ಟ್ರಿಕ್ ಏನು ಅಂತಂದ್ರೆ ಗ್ಯಾರೇಜ್ ಸೈಜ್ ನೋಡಿ, ಗ್ಯಾರೇಜ್ ಸೈಜ್ ನೋಡಿ ಡೈಮೆನ್ ಅನ್ನುವಂಥವನು ಒಬ್ಬ ವ್ಯಕ್ತಿ ಡೈಮೆನ್ ಏನ್ ಮಾಡಿದ? ಮೀಸರ್ ಮಾಡಿದ. ಗ್ಯಾರೇಜ್ ಇದೆ ಒಂದು, ಓಕೆ, ಗ್ಯಾರೇಜ್. ಸೊ ಆ ಗ್ಯಾರೇಜ್ ಇದ ಸೈಜ್ ನೋಡಿ ಡೈಮೆನ್ ಅನ್ನುವಂಥವ್ನು ಏನ್ ಮಾಡಿದ? ಅದನ್ನ ಮೀಸರ್ ಮಾಡಿದ, ಎಷ್ಟಿದೆ ಏನಿದೆ ಅಂತ ಹೇಳಿ. ಸೊ ಇದರಲ್ಲಿ ಆಲ್ ನಿಮ್ಗೆ ಸಿನಾನಿಮ್ಸ್ ಗೇಜ್ ದೊಳಗೆ ಸಿಗ್ತಾವ. ಗ್ಯಾರೇಜ್ ದಿಂದ ಏನ್ ಬರ್ತೈತಿ ಇಲ್ಲಿ ಸಿನಾನಿಮ್? ಗ್ಯಾರೇಜ್ ದಿಂದ ಗೇಜ್, ಗ್ಯಾರೇಜ್ ದಿಂದ ಗೇಜ್, ಗ್ಯಾರೇಜ್ ದಿಂದ ಗೇಜ್, ಸೈಜ್ ದಿಂದ ಸೈಜ್ ಅನ್ನ, ಡೈಮೆನ್ ದಿಂದ ಏನ್ ಬರ್ತೈತಿ ಅಂತಂದ್ರ ಡೈಮೆನ್ಷನ್ ಅಂತ ಒಂದು ವರ್ಡ್ ಬರ್ತೈತಿ, ಡೈಮೆನ್ಷನ್. ಮೀಸರ್ ದಿಂದ ಮೀಸರ್ ಅನ್ನೇ ಇದೆ, ಮೀಸರ್. ಇವು ಎಲ್ಲವುಗಳ ಅರ್ಥ ಬಂದೇನೆ. ಸೊ ಗೇಜ್ ಆಗಿರ್ಬಹುದು, ಸೈಜ್, ಡೈಮೆನ್ಷನ್ ಆಗಿರ್ಬಹುದು, ಮೀಸರ್, ಎಲ್ಲವುಗಳ ಅರ್ಥ ಏನು ಅಂತಂದ್ರೆ ಒಂದು ಬರ್ತಾ ಇದೆ, ಅದು ಏನು? ಅಳತೆ ಅಥವಾ ಮಾಪನ ಅಂತೇಳಿ ಅರ್ಥ ಬರ್ತಾ ಇದೆ. ಓಕೆ, ಗ್ಯಾರೇಜ್ ಸೈಜ್ ನೋಡಿ ಡೈಮೆನ್ ದಿಂದ ಡೈಮೆನ್ಷನ್ ಮೀಸರ್ ಮಾಡಿದ, ಇವೆಲ್ಲ ಅರ್ಥ ಬರ್ತಾವೆ ಒಂದೇ.
ಈಗ ಇವುಗಳ ಅರ್ಥ ಈಗಾಗಲೇ ಗೊತ್ತಾಗಿರ್ಬೇಕು. ಮಿಸರ್ ಮಿಸರ್ ಇರತಕ್ಕಂಥದ್ದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಡಿ ಇದೆ. ಡಯಾಗ್ನೋಸ್ ಅಂತಂದ್ರೆ ಏನ್ ಹೇಳಿ, ರೋಗ ನಿರ್ಣಯ, ರೋಗ ನಿರ್ಣಯ ಮಾಡೋದಕ್ಕೆ ಡಯಾಗ್ನೋಸ್. ಡಯಾಗ್ನೋಸ್ಟಿಕ್ ಅನ್ನುವಂಥದ್ದು ಒಂದು ನೀವು ಎಲ್ಲರ ಬೋರ್ಡ್ ನೋಡಿರ್ಬೋದು, ಡಯಾಗ್ನೋಸ್ಟಿಕ್. ಸೊ ಅದು ಏನು ಅಂತಂದ್ರೆ ಡಯಾಗ್ನೋಸ್ಟಿಕ್ ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿ ನಮ್ಮ ಯಾವ್ಯಾವ ರೋಗ ಇದಾವ ಏನು ಅಂತ ಅದು ಡಯಾಗ್ನೋಸ್ಟಿಕ್ ಮಷೀನ್ ಅದು ಒಂದು. ಆ ಮಷೀನ್ ದೊಳಗ ನಮ್ಮಲ್ಲಿ ಇರುವಂತಹ ಎಲ್ಲ ಬಾಡಿ ಪಾರ್ಟ್ಸ್ ಅನ್ನು ಚೆಕ್ ಮಾಡ್ತದೆ ಅದು ಒಳಗಿಂದ ಡಯಾಗ್ನೋಸ್. ನೆಕ್ಸ್ಟ್ ಅಟೆಂಪ್ಟ್ ಅಂತಂದ್ರೆ ಏನು, ಪ್ರಯತ್ನ ಮಾಡುವುದು, ಪ್ರಯತ್ನ ಅಟೆಂಪ್ಟ್ ಮಾಡುವುದು. ನೆಕ್ಸ್ಟ್ ವಾಲ್ವ್ ಅಂತಂದ್ರೆ ಏನು, ಕವಾಟ. ವಾಲ್ವ್ ಅಂದ್ರೆ ಗೊತ್ತಿದೆಯಾ ನಿಮ್ಗೆ, ನೀವು ಒಂದು ವರ್ಡ್ ಅನ್ನ ಬಳಸ್ತೀರಿ ಮೊದಲು ಸೈಕಲ್ ದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಬೈಕ್ ದಲ್ಲಿ ಟ್ಯೂಬ್ ಇರ್ತೈತಿ, ಟ್ಯೂಬ್ ದೊಳಗೆ ಒಳಗ್ ಹೋಗ್ಲಿಕ್ಕೆ ಗಾಳಿ ಅಲ್ಲಿ ಒಂದು ವಾಲ್ವ್ ಅನ್ನ ಕುಣಿಸಿರ್ತಾರ. ಅದಕ್ಕ ಏನಂತ ಕರಿತೀವಿ ಅಂತಂದ್ರೆ ನಾವು ಅದಕ್ಕ ಏನಂತ ಕರಿತೀವಿ ಅಂತಂದ್ರೆ ವಾಲ್ ಟ್ಯೂಬ್ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ, ವಾಲ್ ಟ್ಯೂಬ್. ಓಕೆ, ಸೊ ಇಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಆಯ್ತು, ಇಲ್ಲಿ ಕರೆಂಟ್ ಪ್ರಾಬ್ಲಮ್ ದಿಂದ ಆಫ್ ಆಯ್ತದು. ಓಕೆ, ಸೊ ಇಲ್ಲಿ ಏನ್ ನೋಡ್ತಾ ಇದೀವಿ ನಾವು, ಗೇಜ್ ಅನ್ನುವಂಥದ್ದು ನೋಡ್ತಾ ಇದೀವಿ. ಗೇಜ್ ಗೆ ಸಮಾನಾರ್ಥಕ ಪದಗಳನ್ನ ನೋಡ್ತಾ ಇದೀವಿ. ಸೊ ಗೇಜ್ ಗೆ ಸಮಾನಾರ್ಥಕ ಪದಗಳು ಇರುವಂತದ್ದು ಈಗಾಗಲೇ ನಿಮ್ಗೆ ನಾ ಹೇಳಿದೆ, ಗ್ಯಾರೇಜ್, ಗ್ಯಾರೇಜ್ ಸೈಜ್ ನೋಡಿ ಡೈಮೆನ್ ಏನ್ ಮಾಡ್ತಾನೆ, ಡೈಮೆನ್ ಏನ್ ಮಾಡ್ತಾನೆ, ಮೇಜರ್ ಮೇಜರ್ ಮಾಡಿದ ಅಂತ ಹೇಳಿದ್ರ ಆನ್ಸರ್. ಗ್ಯಾರೇಜ್ ದಿಂದ ಏನ್ ಬರ್ತಾ ಇದೆ ಇಲ್ಲಿ, ಗೇಜ್ ಬರ್ತಾ ಇದೆ. ಸೈಜ್ ದಿಂದ ಸೈಜ್ ಅನ್ನೇ ಬರ್ಕೋಬೇಕು. ಡೈಮೆನ್ ದಿಂದ ಏನ್ ಬರ್ಕೋಬೇಕು, ಡೈಮೆನ್ಷನ್. ಇದು ಸಮಾನಾರ್ಥಕ ಪದ. ಮೇಜರ್ ದಿಂದ ಮೇಜರ್, ಇದಕ್ಕೆ ಸರಿ ಆನ್ಸರ್ ಮೇಜರ್ ಅಂತ ನಿಮ್ಗೆ ಇಲ್ಲಿ ಹೇಳಿದ್ದೆ ನಾನು. ಈಗ ಇಲ್ಲಿ ಡಯಾಗ್ನೋಸ್ ಅಂತಂದ್ರೆ ಏನ್ ಹೇಳಿದ್ದೆ ನಾನು ಇಲ್ಲಿ, ರೋಗ ನಿರ್ಣಯ, ರೋಗ ನಿರ್ಣಯ ಅಂತ ಅರ್ಥ ಆಗತ್ತೆ. ಅಟೆಂಪ್ಟ್ ಅಂತಂದ್ರೆ ಏನ್ ಹೇಳಿದ್ದೆ ನಾನು ನಿಮ್ಗೆ, ಪ್ರಯತ್ನ. ವಾಲ್ವ್ ಅಂತಂದ್ರೆ ಏನ್ ಹೇಳಿದ್ದೆ, ಕವಾಟ. ಇದನ್ನ ಹೇಳತ್ತಾ ಇದ್ದೆ ನಾನು. ಸೊ ಏನ್ ನಮ್ಮ ಒಂದು ಟ್ಯೂಬ್ ಇರ್ತೈತಿ ಗಾಳಿಯಲ್ಲಿ ಚಕ್ರದಲ್ಲಿ, ಆ ಟ್ಯೂಬ್ ದಲ್ಲಿ ಒಳಗ್ ಹೋಗ್ಲಿಕ್ಕೆ ಗಾಳಿ ಒಂದು ಏನ್ಪಾ ಅಂತಂದ್ರೆ ವಾಲ್ ಟ್ಯೂಬ್ ಅಂತ ಬಳಸಿ ಅಲ್ಲಿ ಇರ್ತೈತಿ. ಅದು ಆ ವಾಲ್ ಟ್ಯೂಬ್ ಕೆಲಸ ಏನಿರ್ತೈತಿ ಅಂತಂದ್ರ, ಹೊರಗಿನಿಂದ ಗಾಳಿ ಒಳಗ್ ಹೋಗಾಕ್ ಬಿಡ್ತೈತಿ, ಆದ್ರೆ ಒಳಗಿರುವಂತಹ ಟ್ಯೂಬ್ ದಲ್ಲಿ ಇರುವಂತಹ ಗಾಳಿ ಹೊರಗ್ ಹೋಗಾಕ್ ಬಿಡಂಗಿಲ್ಲ, ಅದು ತಡಿತೈತಿ. ಅದಕ್ಕ ವಾಲ್ವ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನ ನಾವು ಕವಾಟ ಅಂತ ಹೇಳಿ ಕರಿತೀವಿ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಡಿ ಇದೆ, ಮೇಜರ್ ಅನ್ನುವಂಥದ್ದು ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗತ್ತಿ. ಗೇಜ್ ಅಂತ ಹೇಳಿದ್ರ ಅರ್ಥ ಏನಾಗತ್ತಿ ಈಗಾಗಲೇ ನಿಮ್ಗೆ ಗೊತ್ತಿದೆ, ಅಳತೆ ಮಾಪನ, ಅಳತೆ ಮಾಪನ ಅಂತ ಹೇಳಿದ ಅರ್ಥ ಇಲ್ಲಿ ಆಗ್ತವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಗೇಜ್ ಆದ್ಮೇಲೆ ಏನಿದೆ, ಇಡಿಯಂ ಇದೆ, ಇಡಿಯಂ ಅಂಡ್ ಫ್ರೇಸಸ್ ಏನಿದೆ. ಇಡಿಯಂ ದಲ್ಲಿ ಒನ್ ಸ್ವಾಲೋ, ಸ್ವಾಲೋ ಅಂತಂದ್ರೆ ಏನ್ ಹೇಳ್ರಿ, ನುಂಗುವುದು. ಸ್ವಾಲೋ ಅಂತಂದ್ರೆ ನುಂಗು. ಡಸ್ ನಾಟ್ ಮೇಕ್ ಎ ಸಮ್ಮರ್, ಸಮ್ಮರ್ ಅಂತಂದ್ರೆ ಬೇಸಿಗೆ. ಇದರ ಅರ್ಥ ಏನು ಅಂತಂದ್ರೆ, ಒಂದು ಗುಟುಕು ನಾವು ಒಂದು ಗುಟುಕು ಕುಡಿಯೋದರಿಂದ, ಏನಾದ್ರು ಒಂದು ಗುಟುಕು ಕುಡಿಯೋದರಿಂದ ಪೂರ್ತಿ ಸಮ್ಮರ್ ಕಳೆಯಂಗಿಲ್ಲ ಅಂತ, ಪೂರ್ತಿ ಬೇಸಿಗೆ ಕಾಲ ಕಳೆಯಂಗಿಲ್ಲ. ಒಂದ್ ಗುಟುಕು ಕುಡಿದ್ವಿ ಅಂತಂದ್ರ ಒಂದು ಗುಟುಕನ್ನ ನಾವು ಕುಡ್ದಾಗ ಪೂರ್ತಿ ಒಂದು ಸಮ್ಮರ್ ಕಳೆಯೋದಿಲ್ಲ, ಬಹಳಷ್ಟು ಸಮ್ಮರ್ ಅಂದ್ರೆ ಇನ್ನು ಬೇಸಿಗೆ ಇರ್ತೈತಿ ಅಂತ ಅದ್ರ ಅರ್ಥ. ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಒಂದೇದ್ ಏನಿದೆ, ಎ ಸಿಂಗಲ್ ಫಾರ್ಚುನೇಟ್ ಅಂತ ಇದೆ, ಅದೃಷ್ಟವಂತ ಅಂತ ಆಗ್ತೈತಿ ಇದ್ರ ಅರ್ಥ. ಫಾರ್ಚುನೇಟ್ ಅಂತಂದ್ರೆ ಅದೃಷ್ಟ ವಂತ ಅಥವಾ ಅದೃಷ್ಟಶಾಲಿ. ಇವೆಂಟ್ ಅಂದ್ರೆ ಪಂದ್ಯ. ಡಸ್ ನಾಟ್ ಮೀನ್ ದಟ್ ವಾಟ್ ಫಾಲೋಸ್ ವಿಲ್ ಆಲ್ಸೋ ಬಿ ಗುಡ್. ಅಂದ್ರೆ ಒಂದು ಪಂದ್ಯ ಅದೃಷ್ಟವಂತ ಇರುವಂತಹ ಒಂದು ಪಂದ್ಯವನ್ನು ನಾವು ಗೆದ್ರೆ ಸಾಕಾಗೋದಿಲ್ಲ, ಬಟ್ ಅದರಿಂದ ನಮಗೆ ಏನು ಸಿಗ್ತಾ ಇದೆಯಲ್ಲ ಆ ಪಂದ್ಯ ಗೆದ್ದ ಮೇಲೆ ಏನ್ ಸಿಗ್ತಾ ಇದೆಯಲ್ಲ ಅದು ಕೂಡ ಒಳ್ಳೇದಿರ್ಬೇಕು. ನಾವು ಏನಾದ್ರೂ ಗಳಿಸಿದ್ವಿ ಅಂತಂದ್ರೆ
ಅದರಿಂದ ನಮ್ಗೆ ಏನಾದ್ರು ಒಳ್ಳೇದು ಸಿಗಬೇಕು ಅಂತ ಇದರ ಅರ್ಥ. ಇದೇ ಇದರ ಅರ್ಥ ಆಗ್ತೈತಿ. ಯಾಕಂತಂದ್ರ ನಾವು ಒಂದು ಗುಟಕ ನಾವು ಕುಡಿದಿವಿ ಅಂತಂದ್ರೆ ಅದು ಪೂರ್ತಿ ಸಮ್ಮರ್ನ ನಮ್ದು ಕಳೆಯೋದಿಲ್ಲ. ಸೊ ಹಾಗೆ ನಾವು ಒಂದು ಅದೃಷ್ಟವಂತ ಇವೆಂಟ್ ಅನ್ನ ಗೆದ್ದ ಮೇಲೆ ಮುಂದೂ ಕೂಡ ನಾವು ಗೆಲ್ಲತ್ತೇವಿ ಅಂತ ಹೇಳಿ ಇರೋದಿಲ್ಲ. ಏನೋ ಅದೃಷ್ಟವಂತ ಒಂದು ಇವೆಂಟ್ ಅನ್ನ ನಾವು ಗೆದ್ದಿರ್ಬೋದು, ಒಂದು ಪಂದ್ಯವನ್ನ ಒಂದು ಮ್ಯಾಚ್ ಅನ್ನ ಗೆದ್ದಿರ್ಬೋದು, ಬಟ್ ನೆಕ್ಸ್ಟ್ ಮ್ಯಾಚ್ ಅನ್ನು ಕೂಡ ಗೆಲ್ತೇವೆ ಅಂತ ಹೇಳಿ ಅಲ್ಲ ಅದರ ಅರ್ಥ. ಸೊ ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ದ ಹೋಲ್ ಆಫ್ ಎವ್ರಿಥಿಂಗ್, ಎವ್ರಿಥಿಂಗ್ ಅಂತಂದ್ರೆ ಸಂಪೂರ್ಣ, ಸಂಪೂರ್ಣತೆಯನ್ನ ಒಳಗೊಂಡಿರುವುದು, ಸಂಪೂರ್ಣತೆಯನ್ನ ಒಳಗೊಂಡಿರುವುದು ಅಂತ ಅರ್ಥ ಆಗುತ್ತೆ. ಟು ಕಮ್ ಔಟ್ ಆಫ್ ಒನ್ ಟ್ರಬಲ್ ಅಂಡ್ ಗೆಟ್ ಇನ್ ಟು ಎ ವರ್ಸ್. ವರ್ಸ್ ಅಂತಂದ್ರೆ ಏನ್ ಹೇಳ್ರಿ ಇಲ್ಲಿ, ಕೆಟ್ಟ. ಓಕೆ, ಒಂದು ಸಮಸ್ಯೆಯಿಂದ ಹೊರ ಬಂದ ಮೇಲೆ ಇನ್ನೊಂದು ಸಮಸ್ಯೆಯೊಳಗ ಒಳಗಾಗುವುದು, ಅಂದ್ರೆ ಒಂದು ಸಮಸ್ಯೆಯಿಂದ ಹೊರಗೆ ಬಂದ ತಕ್ಷಣ ಇನ್ನೊಂದು ಸಮಸ್ಯೆ ಬರುವುದು ಅಂತ ಇದ್ರ ಅರ್ಥ ಆಗುತ್ತೆ. ಆಪ್ಷನ್ ನಂಬರ್ ಸಿ. ಕನ್ನಡದಲ್ಲಿ ನಾ ಹೇಳ್ತಿರ್ತೇನೆ, ಆ ರೀತಿ ನೀವು ಬರ್ಕೋಬಹುದು ಅದನ್ನ. ಆಮೇಲೆ ಇಲ್ಲಿ ಫ್ಯಾಕ್ಟ್ ಇದೆ, ದ ಫ್ಯಾಕ್ಟ್ ಆಫ್ ಫೇಲ್ಯೂರ್ ಆರ್ ಎಸ್ಕೇಪ್. ಎಸ್ಕೇಪ್ ಅಂತಂದ್ರೆ ಏನ್ ಹೇಳ್ರಿ, ಪಾರು ಆಗುವುದು, ಆ ಒಂದು ಸಮಸ್ಯೆಯಿಂದ ಹೊರ ಬರುವುದು. ಎಸ್ಕೇಪ್ ಈಸ್ ನಾಟ್ ಅಫೆಕ್ಟೆಡ್, ಅಫೆಕ್ಟೆಡ್ ಅಂತಂದ್ರೆ ಏನ್ ಹೇಳ್ರಿ, ಪರಿಣಾಮ ಬೀರೋದಕ್ಕೆ ಏನಂತೇವೆ ನಾವು, ಅಫೆಕ್ಟೆಡ್ ಅಂತೇವೆ. ಬೈ ದ ನ್ಯಾರೋನೆಸ್, ನ್ಯಾರೋನೆಸ್ ಅಂತಂದ್ರೆ ಅಡಚಣೆ, ಬಹಳ ಹತ್ತತ್ರ ಇರೋದು, ಮಾರ್ಜಿನ್ ಅಂತ ಹೇಳಿ ಇದೆ ಇಲ್ಲಿ. ದ ಫ್ಯಾಕ್ಟ್ ಆಫ್ ಫೇಲ್ಯೂರ್ ಆರ್ ಎಸ್ಕೇಪ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ನ್ಯಾರೋನೆಸ್ ಆಫ್ ದ ಮಾರ್ಜಿನ್ ಅಂತಂದ್ರೆ ನಾವು ಯಾವುದೇ ಒಂದು ಸಣ್ಣ ವಿಷಯದಿಂದ, ದ ಫ್ಯಾಕ್ಟ್ ಆಫ್ ಫೇಲ್ಯೂರ್ ಆರ್ ಎಸ್ಕೇಪ್ ಅಂತಂದ್ರೆ ಯಾವುದೇ ಒಂದು ನಮ್ಗೆ ಫೇಲ್ಯೂರ್ ಆಗಿರ್ತಕ್ಕಂತಹ ಒಂದು ಫ್ಯಾಕ್ಟ್ ಇತ್ತು ಅಂತಂದ್ರೆ, ಫೇಲ್ಯೂರ್ ಆಗಿರುವಂತಹ ಒಂದು ಫ್ಯಾಕ್ಟ್ ನಮ್ಮ ಹತ್ರ ಇತ್ತು ಅಂತಂದ್ರೆ ಅದರಿಂದ ನಾವು ಅಥವಾ ಫೇಲ್ಯೂರ್ ಇಂದ ಪಾರ್ ಆದ್ವಿ ಅಂತಂದ್ರೆ ಅದು ನಮಗೆ ಏನಾಗೋದಿಲ್ಲ ಅಂತಂದ್ರೆ ಯಾವುದೇ ರೀತಿ ಇರುವಂತಹ ನಮ್ಮ ಜೀವನದ ಮೇಲೆ ಇಫೆಕ್ಟ್ ಬೀಳ್ಸೋದಿಲ್ಲ ಅಂತ ಹೇಳಿ ಹೇಳ್ತಿತ್ತದು. ಓಕೆ, ಇದರ ಅರ್ಥ ಈ ರೀತಿನು ಆಗ್ಬಹುದು, ನಾವು ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಫೇಲ್ಯೂರ್ ಆದ್ವಿ ಅಂತಂದ್ರೆ ಆ ಫೇಲ್ಯೂರ್ ದಿಂದ ನಮ್ಮ ಜೀವನದ ಮುಂದಿನ ಜೀವನಕ್ಕೆ ನಮ್ಗೆ ಇಫೆಕ್ಟ್ ಆಗ್ಬಾರ್ದು ಅನ್ನುವಂಥದ್ದು ಅರ್ಥ ಇಲ್ಲಿ ನಮ್ಗೆ ಕೊಡ್ತಾ ಇದೆ. ಸೊ ಶಬ್ದಶಃ ಅರ್ಥ ನಮ್ಗೆ ಕನ್ನಡದಲ್ಲಿ ಇಲ್ಲಿ ಸಂಪೂರ್ಣವಾಗಿ ಸಿಗೋದಿಲ್ಲ, ಬಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಇವುಗಳಿಗೆ ಏನಂತೀವಿ ಅಂದ್ರೆ ಇಡಿಯಂ ಅಂಡ್ ಫ್ರೇಸಸ್ ಅಂತೀವಿ. ಶಬ್ದಶಃ ನೀವು ಅರ್ಥ ಮಾಡ್ಕೊಂತ ಹೋದ್ರೆ ಅಂತಂದ್ರೆ ಅದು ಅರ್ಥ ಆಗೋದಿಲ್ಲ. ಸೊ ಅವುಗಳ ಒಂದು ಡೀಪ್ ಆಗಿರುವಂತಹ ಕಾನ್ಸೆಪ್ಟ್, ಡೀಪ್ ಆಗಿರುವಂತಹ ಅರ್ಥ ನಿಮ್ಮಲ್ಲಿ ಬೆಳಿಬೇಕು, ಅದನ್ನು ತಿಳ್ಕೊಳ್ಳುವಂಥದ್ದು. ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ 1 ಆಗುತ್ತೆ. ನೆಕ್ಸ್ಟ್ ಆಂಟೋನಿಮ್ ಇದೆ, ವಿರುದ್ಧಾರ್ಥಕ ಪದ. ಡಿಸ್ಗ್ರೇ ಏನಿದೆ, ಡಿಸ್ರಿಗಾರ್ಡ್ ಇದೆ, ಡಿಸ್ರಿಗಾರ್ಡ್ ಇದೆ. ಸೊ ಇದಕ್ಕೆ ಆಪ್ಷನ್ಸ್ ಗಳಲ್ಲಿ ಡಿಮೋಟ್ ಇದೆ, ಕ್ಯೂರಿಯಾಸಿಟಿ ಇದೆ, ಸ್ಪ್ಲಿಟ್ ಇದೆ, ಹಿಡನ್ ಇದೆ. ಡಿಸ್ರಿಗಾರ್ಡ್ ಅನ್ನುವಂಥದ್ದು ಶಬ್ದ ಇದೆ. ಡಿಸ್ರಿಗಾರ್ಡ್ ಅಂತಂದ್ರೆ ಇದರ ಅರ್ಥ ಏನಾಗ್ತೈತಿ, ನಿರ್ಲಕ್ಷ್ಯ ಮಾಡುವುದು ಯಾವುದೇ ಒಂದು ನಿರ್ಲಕ್ಷ್ಯ ಮಾಡುವುದು, ಅದನ್ನ ಹೇಟ್ ಮಾಡುವುದು ಅಂತ ಅರ್ಥ ಆಗ್ತೈತೆ. ಡಿಸ್ರಿಗಾರ್ಡ್ ಅಂತೇಳಿ ನಿರ್ಲಕ್ಷ್ಯ ಮಾಡುವುದು. ಡಿಮೋಟ್ ಅಂತಂದ್ರೆ ಏನರ್ಥ ಆಗ್ತೈತಿ, ಇದನ್ನ ಕಮೆಂಟ್ ಮಾಡ್ರಿ ನೋಡೋಣ ಇದರ ಆನ್ಸರ್ ಏನಾಗಬಹುದು ಅಂತೇಳಿ. ನಿರ್ಲಕ್ಷ್ಯ, ಡಿಸ್ರಿಗಾರ್ಡ್ ಏನಿದೆಯಲ್ಲ ಇದರ ಒಂದು ಆಂಟೋನಿಮ್ ಏನಾಗ್ತೈತೆ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಡಿಮೋಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಓಕೆ, ನಿರ್ಲಕ್ಷ್ಯ ಮಾಡುವುದು ಹೇಳ್ರಿ ನೋಡೋಣ ಬೇಗ ಬೇಗನೆ. ಡಿಮೋಟ್ ಅಂತಂದ್ರೆ ಏನ್ ಹೇಳ್ರಿ, ಡಿಮೋಟಿವೇಟ್ ಮಾಡುವುದು ಅಂತಂದ್ರೆ ಕೆಳಗಿಳಿಸೋದು, ಕೆಳಗಿಳಿಸು ಅಥವಾ ತಗ್ಗಿಸು ಅಂತ ಹೇಳಿ ಅರ್ಥ ಆಗ್ತೈತಿ. ಡಿಮೋಟ್ ಮಾಡುವುದು. ಕ್ಯೂರಿಯಾಸಿಟಿ ಅರ್ಥ ಏನಾಗ್ತೈತಿ, ಕ್ಯೂರಿಯಸ್ ಆಗಿ ನೀವು ಏನಾದ್ರು ನೋಡ್ತಿರ್ತೀರಿ, ಕೇಳ್ತಿರ್ತೀರಿ, ಅದಕ್ಕೆ ಏನಂತೀವಿ ನಾವು, ಕುತೂಹಲ. ಕ್ಯೂರಿಯಾಸಿಟಿ ಅಂದ್ರೆ ಕುತೂಹಲ. ಸ್ಪ್ಲಿಟ್ ಅಂತಂದ್ರೆ ವಿಭಜಿಸುವುದು, ಎರಡು ಭಾಗ ಮಾಡೋದಕ್ಕೆ ಸ್ಪ್ಲಿಟ್ ಮಾಡೋದು ಅಂತೇವೆ. ಹಿಡನ್ ಅಂತಂದ್ರೆ ಅಡಗಿರುವ. ಸೊ ಯಾವ್ದಾಗ್ತೈತೆ ನೋಡಿದ್ರದ, ನಿರ್ಲಕ್ಷ್ಯ ಮಾಡುವುದು. ಇದಕ್ಕೆ ಆಂಟೋನಿಮ್ ಆಪ್ಷನ್ ನಂಬರ್ ಬಿ ಆಗ್ತೈತಿ, ಕ್ಯೂರಿಯಾಸಿಟಿ ಆಗ್ತೈತಿ. ಕುತೂಹಲ ಆಗ್ತೈತಿ ಇದರ ಒಂದು ನಿರ್ಲಕ್ಷ್ಯ. ಡಿಸ್ರಿಗಾರ್ಡ್ ದ ಒಂದು ಅಪೋಸಿಟ್ ವರ್ಡ್ ಆಪ್ಷನ್ ನಂಬರ್ ಬಿ, ಕ್ಯೂರಿಯಾಸಿಟಿ.
ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಡಿಯಂ ಇದೆ. ಟು ಮೀಟ್ ಒನ್ಸ್ ಐಸ್, ಟು ಮೀಟ್ ಒನ್ಸ್ ಐಸ್ ಅಂದ್ರೆ ಟು ಮೀಟ್ ಒನ್ಸ್ ಐಸ್ ಅಂತಂದ್ರೆ ನೋಡಿ, ಶಬ್ದಶಃ ನಾವು ಅರ್ಥ ತೆಗಿಯಕತ್ರ ಹೆಂಗಾಗ್ತೈತಿ. ಟು ಮೀಟ್ ಒನ್ಸ್ ಐಸ್, ಐಸ್ ಅಂತಂದ್ರೆ ಕಣ್ಣು, ಮೀಟ್ ಅಂದ್ರೆ ಭೇಟಿ ಆಗೋದು, ಕಣ್ಣಿಗೆ ಭೇಟಿ ಆಗೋದು. ಕಣ್ಣಿಗೆ ಹೋಗಿ ಭೇಟಿ ಆಗ್ತೀರಾ ನೀವು? ಆಗೋದಿಲ್ಲ. ಇದರ ಅರ್ಥ ಏನು ಅಂತಂದ್ರೆ, ಟು ಮೀಟ್ ಒನ್ಸ್ ಐಸ್, ಒಂದು ಹಾಡು ಇದೆ ನಿಮ್ಗೆ ಗೊತ್ತಿರಬೇಕು, ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಅಂತ. ಸೊ ಆ ರೀತಿ ಇದೆ ಇದು. ಸೊ ಇಲ್ಲಿ ಆಪ್ಷನ್ಸ್ ನೋಡ್ರಿ ಏನ್ ಬರ್ತಾ ಇದೆ ಇಲ್ಲಿ. ಟು ಲುಕ್ ಅಟ್ ಸಮ್ ಒನ್ ಡೈರೆಕ್ಟ್ಲಿ ವೈಲ್ ದೇ ಆರ್ ಲುಕಿಂಗ್ ಅಟ್ ಯು ಅಂತಂದ್ರೆ, ನಿಮಗ ಅವರು ನೋಡ್ತಿರ್ತಾರಲ್ಲ, ನಿಮಗ ಅವರು ನೋಡ್ತಿರ್ತಾರಲ್ಲ, ಅವಾಗ ನೀವು ಕೂಡ ಕಣ್ಣಿನೊಳಗೆ ಕಣ್ಣಿಟ್ಟು ನೋಡ್ಬೇಕು ಅಂತ ಇದರ ಅರ್ಥ. ಟು ಮೀಟ್ ಒನ್ಸ್ ಐಸ್. ಓಕೆ, ಆಮೇಲೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಬೇಕು ಅಂತಂದ್ರೆ, ನೀ ಯಾವಾಗ್ಲೂ ಕೂಡ ಕಣ್ಣು ಕೆಳಗೆ ಮಾಡಿ ಯಾರ ಜೊತೆನೂ ಮಾತಾಡಕ್ ಹೋಗ್ಬೇಡ್ರಿ. ಅವ್ರು ನೇರವಾಗಿ ನೇರ ದಿಟ್ಟ ನಿರಂತರ ಇರಬೇಕು. ಅವ್ರು ಮಾತಾಡುವಾಗ ಅವ್ರ ಕಣ್ಣುಗಳನ್ನ ನೋಡ್ಕೊಂತಾನೆ ಏನ್ ಮಾಡ್ಬೇಕು, ಮಾತಾಡ್ಬೇಕು. ಅಕ್ಕಡಿ ಕಡೆ ಹೊಡ್ಸ್ಯಾಡ್ಬೇಡ್ರಿ ಕಣ್ಣುಗಳನ್ನ. ಓಕೆ, ಇದರ ಅರ್ಥ ಏನಾಗ್ತೈತಿ? ಆಪ್ಷನ್ ನಂಬರ್ ಒಂದು ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್, ಟು ಕಾನ್ಫೆಸ್ ಸಮಥಿಂಗ್ ಇದೆ. ಕಾನ್ಫೆಸ್ ಮಾಡೋದು ಅಂತಂದ್ರೆ ಒಪ್ಪುವುದು. ಟು ಮೇಕ್ ಹ್ಯಾಸ್ಟ್ ಇದೆ, ಹ್ಯಾಸ್ಟ್ HAST. ಹ್ಯಾಸ್ಟ್ ಅಂತಂದ್ರೆ ಏನ್ ಹೇಳ್ರಿ? ಹ್ಯಾಸ್ಟ್ ಅಂತಂದ್ರೆ ಆತುರ ಅಂತಂದ್ರೆ, ಯಾವುದೇ ಒಂದು ಕೆಲಸವನ್ನ ಹ್ಯಾಸ್ಟ್ಲಿ ಮಾಡೋದು ಅಂದ್ರೆ ಆತುರದಿಂದ ಮಾಡೋದು, ಆತುರ. ಟು ಮೀಟ್ ಸಮ್ ಒನ್ಸ್ ರೆಗ್ಯುಲರ್ಲಿ, ಯಾರು ಒಬ್ಬರನ್ನ ನಿಯಮಿತವಾಗಿ ಭೇಟಿ ಆಗ್ಬೋದು. ರೆಗ್ಯುಲರ್ಲಿ ಅಂತಂದ್ರೆ ನಿಯಮಿತವಾಗಿ, ಪ್ರತಿದಿನವಾಗ್ಲಿ, ಅದಕ್ಕೆ ರೆಗ್ಯುಲರ್ಲಿ ಅಂತೀವಿ. ಟು ಮೀಟ್ ಸಮ್ ಒನ್ ರೆಗ್ಯುಲರ್ಲಿ, ನಿಯಮಿತವಾಗಿ ಒಬ್ಬರನ್ನ ಭೇಟಿ ಆಗ್ಬೋದು. ನಿಯಮಿತವಾಗಿ ನೀವು ಕೂಡ ಭೇಟಿ ಆಗ್ತಿರ್ಬೇಕಲ್ಲ, ಅಲ್ಲ? ಯಾರ್ಯಾರು ಆಗ್ತಾರೆ ಕಮೆಂಟ್ ಮಾಡ್ರಿ ಒಂದ್ ಸ್ವಲ್ಪ ನೋಡೋಣ, ಯಾರಿಗೆ ಭೇಟಿ ಆಗ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸಿನಾನಿಮ್ ಇದೆ ನೋಡ್ರಿ. ನೆಕ್ಸ್ಟ್ ಇಕ್ವಿವೋಕಲ್ ಅಂತ ಹೇಳಿ, ಇಕ್ವಿವೋಕಲ್ ಇದರ ಅರ್ಥ ಏನ್ ಹೇಳ್ರಿ? ಅಸ್ಪಷ್ಟ. ಇಕ್ವಿವೋಕಲ್ ಅಂತಂದ್ರೆ ಅಸ್ಪಷ್ಟ ಇದೆ. ಸಿನಾನಿಮ್ ಹೇಳ್ಬೇಕು, ಆಂಬಿಗ್ಯಸ್ ಇದೆ, ಸೆಕ್ಯೂರ್ ಇದೆ, ಡೆಫಿನೆಟ್ ಇದೆ, ಇನ್ಸೆಕ್ಯೂರ್ ಅಂತ ಹೇಳಿದೆ. ಈಗಾಗಲೇ ಈ ಶಬ್ದ ನಿಮ್ಗೆ ಪರಿಚಿತ ಇದೆ, ಆಂಬಿಗ್ಯಸ್. ಈಗಾಗಲೇ ಅಂಬಿಗಸ್ ಶಬ್ದ ಬಂದಿದೆ, 1ನೇ ಕ್ಲಾಸ್ ಒಳಗನ ಬಂದೈತಿ ಅಂಬಿಗಸ್. ನೋಡಿ ರಿಪೀಟ್ ಆಗ್ತಾವ ಈ ರೀತಿ. ಸೊ ಹಾಗಾಗಿ ಎಲ್ಲ ಶಬ್ದಗಳ ಅರ್ಥ ನಿಮ್ಗೆ ಗೊತ್ತಿರ್ಬೇಕು. ಇಕ್ವಿವೋಕಲ್ ಅಂತಂದ್ರೆ ಅಸ್ಪಷ್ಟವಾಗಿರುವುದು, ಸ್ಪಷ್ಟ ಅಸ್ಪಷ್ಟ, ಅಸ್ಪಷ್ಟವಾಗಿರುವುದು ಇಕ್ವಿವೋಕಲ್. ಈಗ ಇದಕ್ಕೊಂದು ಸಿನಾನಿಮ್ ಇದೆ ಅಂತಂದ್ರ ಇದಕ್ಕೊಂದು ಏನ್ ಮಾಡ್ಬೇಕು ನಾವು? ಟ್ರಿಕ್ಸ್ ಅನ್ನ ಹೇಳ್ಬೇಕು. ಈಗಾಗಲೇ ನಿಮ್ಗೆ ಒಂದು ಟ್ರಿಕ್ ಅನ್ನ ಹೇಳಿದ್ದೆ ನಾನು. ಏನ್ ಟ್ರಿಕ್ ಇದೆ ಗೊತ್ತಿದೆಯಾ ನಿಮ್ಗೆ? ಅದು ಏನಿತ್ತು ಹೇಳ್ರಿ? ಇಲ್ಲಿ ಬರ್ತೇನೆ ನೋಡ್ರಿ, ಅದು ಹಿಂದಿನ ಟ್ರಿಕ್. ಅಲ್ಟರ್ ಅಲ್ಟರ್ ಅಂಬಿ, ಇವೆಂಟ್ ಇವೆಂಟ್ ಕವರ್, ಇವೆಂಟ್ ಕವರ್ ಮಾಡುತ್ತಾನೆ ಅಂತ ಹೇಳಿತ್ತು. ಅಲ್ಟರ್ ಅಂಬಿ, ಇವೆಂಟ್ ಕವರ್ ಮಾಡುತ್ತಾನೆ. ಈ ಅಂಬಿದಿಂದನ ಏನ್ ಬಂದಿತ್ತು ಹೇಳ್ರಿ? ಆಂಬಿಗ್ಯಸ್ ಅನ್ನುವಂಥದ್ದು ಶಬ್ದ ಬಂದಿತ್ತು ಇಲ್ಲಿ. ಬಂದಿತ್ತ? ಓಕೆ. ಅಲ್ಟರ್ ದಿಂದ ಅಲ್ಟೇರಿಯರ್ ಅಂತ ಹೇಳಿ ಇತ್ತು ಇದರ ಅರ್ಥ. ಅಲ್ಟೇರಿಯರ್, ಅಲ್ಟೇರಿಯರ್ ಅಂತಂದ್ರೆ ಏನು? ದೂರದ ಅಂತ ಹೇಳಿ ಬಂದಿತ್ತು ನೋಡ್ರಿ, ದೂರದ. ಈಗ ನಿಮಗೆಲ್ಲ ನೆನಪಿರ್ಬೇಕು, ಅಂಬಿದಿಂದ ಆಂಬಿಗ್ಯಸ್ ಅಸ್ಪಷ್ಟ ಅಂತ ಹೇಳಿ ಅರ್ಥ ಬಂದಿತ್ತು ಇಲ್ಲಿ. ಆಂಬಿಗ್ಯಸ್ ದಿಂದ ಏನ್ ಬಂದಿತ್ತು? ಅಸ್ಪಷ್ಟ. ನೋಡ್ರಿ, ಸಿನಾನಿಮ್ ಗೊತ್ತಾಯ್ತು ಈಗ ನಿಮ್ಗೆ. ಆಪ್ಷನ್ ನಂಬರ್ ಒಂದು ಇದಕ್ಕೆ ಸರಿ ಆನ್ಸರ್. ಇವೆಂಟ್ ದಿಂದ ಇವೆಂಚುವಲ್ ಬಂದಿತ್ತು. ಕವರ್ ದಿಂದ ಕವರ್ಟ್ ಅನ್ನುವಂಥದ್ದು ಶಬ್ದ ಹೇಳಿದ್ದೆ ನಾನು ನಿಮಗೆ. ಕವರ್ಟ್ ಅಂತಂದ್ರೆ ರಹಸ್ಯ ಅಂತ ಹೇಳಿ ಅರ್ಥ ಆಗಿತ್ತು ಕವರ್ಟ್. ಓಕೆ, ಇದು ಹಿಂದಿಂದಿದು ಟ್ರಿಕ್, ಇದು ಹಿಂದ್ ಬಂದಿತ್ತು ಇದು. ಈಗ ಇಲ್ಲಿ ಒಂದು ಇಕ್ವಿ ವೋಕಲ್ ಅಂತ ಹೇಳಿದೆ, ಇಕ್ವಿ ವೋಕಲ್ ಆಂಬಿಗಸ್, ಇದಕ್ಕೆ ಟ್ರಿಕ್ ಏನಿದೆ ನೋಡ್ರಿ. ಇಲ್ಲೂ ಕೂಡ ಏನ್ ಮಾಡೋಣ ನಾವು, ಈ ಅಲ್ಟರ್ ಅಂಬಿನ ತಗೊಳ್ಳೋಣ, ಅಲ್ಟರ್ ಅಂಬಿದಿಂದ ತಗೊಳ್ಳೋಣ. ಏನಿದೆ ನೋಡ್ರಿ ಇಲ್ಲಿ ಅಲ್ಟರ್, ಬೇರೆ ಇದರಿಂದ ಬರಿತೇನೆ ಇಲ್ರಿ. ಏನಿದೆ ಟ್ರಿಕ್ ಇಲ್ಲಿ? ಅಲ್ಟರ್ ಅಂಬಿ, ಅಲ್ಟರ್ ಅಂಬಿ ದುಬೈ,
ದುಬೈ ಶೇಖ್ದಿಂದ, ದುಬೈ ಶೇಖ್ದಿಂದ ಅಲ್ಟರ್ ಅಂಬಿ ದುಬೈ ಶೇಖ್ದಿಂದ ಈಕ್ವಲ್ 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 ಫಿಶ್ ತಂದನು ಅಂತ ಹೇಳಿ. ಅಲ್ಟರ್ ಅಂಬಿ ದುಬೈ ಶೇಖ್ದಿಂದ ಈಕ್ವಲ್ ಫಿಶ್ ತಂದ. ಇವು ನೋಡ್ರಿ, ಇವು ಏನಿದಾವಲ್ಲ, ಇವುಗಳು ಮತ್ತು ಇವುಗಳು ಎಲ್ಲ ಸಿನಾನಿಮ್ಸ್ ನೋಡ್ರಿ. ಒಂದೇ ಶಬ್ದಕ್ಕೆ ಇಷ್ಟೆಲ್ಲ ರಿಲೇಟೆಡ್ ಆಗಿರುವಂತಹ ಶಬ್ದಗಳು ನಿಮ್ಗೆ ಕಾಣಿಸ್ತದೆ. ಅಲ್ಟೇರಿಯರ್ ಇದೆ, ಅಂಬಿಗಿಯಸ್ ಇದೆ, ಇವೆಂಚುವಲ್ ಇದೆ, ನೆಕ್ಸ್ಟ್ ಕವರ್ಟ್ ಇದೆ. ಆಮೇಲೆ ಇಲ್ಲಿ ದುಬೈದಿಂದ ಒಂದು ಹೊಸ ಬರ್ತೈತಿ, ಶೇಖ್ದಿಂದ ಒಂದು ಹೊಸ, ಅದು ಇಕ್ವಿವೋಕಲ್ ಇದೆ. ಫಿಶ್ ದಿಂದ ಒಂದು ಹೊಸ ಶಬ್ದ ಇಲ್ಲಿ ಬರ್ತಾ ಇದೆ. ಅಲ್ಟರ್ ದಿಂದ ಏನ್ ಬರ್ತಾ ಇದೆ ಈಗ ಅಲ್ಲಿ ನಿಮ್ಗೆ ಹೇಳಿದೆ, ಅಲ್ಟೇರಿಯರ್ ಅನ್ನುವಂಥದ್ದು ಶಬ್ದ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಟರ್ ದಿಂದ ಏನ್ ಬರ್ತೈತಿ ಶಬ್ದ, ಅಲ್ಟೇರಿಯರ್. ಅಂಬಿದಿಂದ ಏನ್ ಬರ್ತೈತಿ, ಅಂಬಿಗ್ಯಸ್. ಓಕೆ, ಅಂಬಿಗ್ಯಸ್. ದುಬೈದಿಂದ, ದುಬೈದಿಂದ ಯಾವ ಶಬ್ದ ಬರ್ತಾ ಇದೆ ಇಲ್ಲಿ, ದುಬೈದಿಂದ ಡೂಬಿಯಸ್ ಅಂತ ಒಂದು ಶಬ್ದ ಬರ್ತೈತಿ ನೋಡಿ, ಇದನ್ನ ನೆನಪಿಡ್ಬೋದು. ದುಬೈದಿಂದ ಡೂಬಿಯಸ್, ದುಬೈದಿಂದ ಡೂಬಿಯಸ್. ಶೇಖ್ದಿಂದ ಶೇಖಿ, ಶೇಖ್ದಿಂದ ಶೇಖಿ. ಈಕ್ವಲ್ ದಿಂದ ಈಕ್ವಿ ವೋಕಲ್, ಈಕ್ವಿ ವೋಕಲ್. ಈಕ್ವಲ್ ದಿಂದ ಏನ್ ಬರ್ತೈತಿ, ಈಕ್ವಿ ವೋಕಲ್. ಓಕೆ, ಫಿಶ್ ದಿಂದ ಫಿಶಿ ಅಂತ ಒಂದು ಶಬ್ದ ಬರ್ತೈತಿ. ಇವೆಲ್ಲ ಒಂದಕ್ಕೊಂದು ಸಮಾನಾರ್ಥವಾಗಿರುವಂತಹ ಶಬ್ದಗಳು. ಅಲ್ಟೇರಿಯರ್, ಅಂಬಿಗಿಯಸ್, ಡೂಬಿಯಸ್ ಇದೆ, ಇಕ್ವಿ ವೋಕಲ್ ಇದೆ, ಶೇಖಿ ಇದೆ, ಫಿಶಿ ಇದೆ, ಕವರ್ಟ್, ಆಮೇಲೆ ಇವೆಂಚುವಲ್ ಇದೆ. ಓಕೆ, ಇವೆಲ್ಲ ಒಂದಕ್ಕೊಂದು ಸಂಬಂಧ ನೋಡ್ರಿ. ಇದ್ರೊಳಗೆ ಇದು ಎರಡನೇದು. ಅಲ್ಟರ್ ಅಂಬಿದಿಂದ ಎರಡು ವಾಕ್ಯಗಳು ಬಂದು ಇಲ್ಲಿ ಒಂದೇದಿದೆ, ಇದು ಎರಡನೇ ವಾಕ್ಯ ಅಲ್ಟರ್ ಅಂಬಿದಿಂದ. ಇವು ಎರಡುಗಳನ್ನ ನೀವು ನೆನಪಿಟ್ಕೊಳ್ಳಿ. ಓಕೆ, ಸೊ ಇವುಗಳ ಅರ್ಥ ಎಲ್ಲಾನು ಅಸ್ಪಷ್ಟನ ಆಗ್ತೈತಿ. ದೋಬಿಯಸ್ ದಿಂದ ಏನ್ ಬರ್ತೈತಿ ಇಲ್ಲಿ, ಸಂಶಯ, ಸಂಶಯ ಬರ್ತೈತಿ. ಓಕೆ, ಅಂಬಿಗಸ್ ಅಸ್ಪಷ್ಟ, ಅಲ್ಟೇರಿಯರ್ ಅಂತಂದ್ರೆ ದೂರದ ಬರ್ತಾ ಇದೆ, ಇಕ್ವಿ ವೋಕಲ್ ಅಂತಂದ್ರೆ ಅಸ್ಪಷ್ಟ ಬರ್ತಾ ಇದೆ, ಫಿಶಿ ಅಂತಂದ್ರೆ ಏನು ಅಂತಂದ್ರ ಸಂದೇಹಾಸ್ಪದ ಅಂತ ಹೇಳಿ ಆಗ್ತೈತಿ. ಫಿಶಿ ಅಂತಂದ್ರೆ ಏನು, ಸಂದೇಹಾಸ್ಪದ ಅಂದ್ರೆ ಡೆಫಿನೆಟ್ ಇಲ್ಲದೆ ಇರುವಂತದ್ದು, ಸಂದೇಹಾಸ್ಪದ ಫಿಶಿ. ಇವು ಎಲ್ಲವುಗಳ ಅರ್ಥ. ಇಕ್ವಿ ವೋಕಲ್ ಆಯ್ತು, ಅಂಬಿಗಸ್, ಅಲ್ಟೇರಿಯರ್. ಓಕೆ, ಸೊ ಅಂಬಿಗಸ್ ಇದಕ್ಕೆ ಸರಿ ಆನ್ಸರ್, ಇಕ್ವಿ ವೋಕಲ್ಗೆ. ಸೊ ಸೆಕ್ಯೂರ್ ಅಂತಂದ್ರೆ ಏನ್ ಹೇಳ್ರಿ, ಭದ್ರತೆ. ಓಕೆ, ಡೆಫಿನೇಟ್ ಅಂತಂದ್ರೆ ಏನು, ಖಂಡಿತ ಅಥವಾ ನಿಶ್ಚಿತ. ಡೆಫಿನೇಟ್ ಬರ್ತಾನಂತಾರಲ್ಲ ಅದು. ಇನ್ಸೆಕ್ಯೂರ್ ಅಂತಂದ್ರೆ ಅಭದ್ರತೆ ನೋಡಿ ಇಲ್ಲಿ. ಭದ್ರ ಸೆಕ್ಯೂರ್ ಮತ್ತು ಇನ್ಸೆಕ್ಯೂರ್ ಅಪೋಸಿಟ್ ವರ್ಡ್ಸ್ಗಳು. ಇಷ್ಟೆಲ್ಲವುಗಳನ್ನ ನೀವು ನೋಡ್ಕೋಬೇಕು. ಇಷ್ಟೆಲ್ಲ ಹಿಂಗೆಲ್ಲ ನಿಮ್ಗೆ ಏನು ಬರ್ಬೇಕು ಅಂತಂದ್ರೆ ಇವು ಎಲ್ಲವುಗಳನ್ನ ನೋಡಿದಾಗ ಹೇಳಕ್ ಬರ್ಬೇಕು ನಿಮ್ಗೆಲ್ಲ ಇವು. ಓಕೆ, ಆಯ್ತು, ಸ್ಕ್ರೀನ್ ಶಾಟ್ ತೆಗೆದುಕೊಳ್ರಿ ಇದ್ರದ. ನೆಕ್ಸ್ಟ್ ಕ್ವಶನ್ಸ್ಗೆ ನಾವು ನೋಡೋಣ. ಕಮೆಂಟ್ ಮಾಡಕ್ ಮರಿಬೇಡ್ರಿ, ಎಲ್ಲರು ಕಮೆಂಟ್ ಮಾಡ್ತಾ ಹೋಗ್ರಿ. ಕರೆಕ್ಟ್ ಸ್ಪೆಲ್ಟ್ ಕೇಳಿದಾರ ಇಲ್ಲಿ ನೋಡ್ರಿ. ಈ ರೀತಿ ಪ್ರಶ್ನೆ ಬಂದಾಗ ಮೊದಲು ಓದ್ಬೇಕು ಇಲ್ಲಿ, ಕರೆಕ್ಟ್ ಸ್ಪೆಲ್ಟ್ ಇದೆಯೋ ಅಥವಾ ಇನ್ ಕರೆಕ್ಟ್ ಸ್ಪೆಲ್ಟ್ ಇದೆ. ಇದಕ್ಕಿಂತ ಹಿಂದಿನ ಕ್ಲಾಸಸ್ ದಲ್ಲಿ ಇನ್ ಕರೆಕ್ಟ್ ಆಗಿರುವಂತದ್ ಯಾವ್ದು ಅಂತ ಕೇಳಿದ್ರು ನಮಗೆ, ಹೌದಾ, ಇನ್ ಕರೆಕ್ಟ್ ಯಾವ್ದೈತೆ ಅಂತ ಕೇಳಿದ್ರು. ಬಟ್ ಇಲ್ಲಿ ಕರೆಕ್ಟ್ ಯಾವ್ದೈತೆ ಅಂತ ಹೇಳಿದ್ದಾರೆ. ಎಫಿಫೆನಿ ಅಂತ ಹೇಳಿದೆ, ಎಫಿಫೆನಿ ಅನ್ನುವಂತ ಶಬ್ದನ ಇರಂಗಿಲ್ಲ. ಆಮೇಲೆ ಎಫಿಫನಿ ಇದೆ, ಆಮೇಲೆ ಎಫಿಫೆನಿ ಇದೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಎಫಿಫನಿ ಅಂತ ಹೇಳಿದೆ. ಯಾವ್ದು ಆನ್ಸರ್ ಆಗ್ತೈತೆ ಹೇಳಿ ಇದಕ್ಕೆ? ಎಫಿಫನಿ ಅನ್ನುವಂಥದ್ದು ಶಬ್ದ ಇದೆ, ಇದು ಶಬ್ದ ಅಲ್ಲ, ಇದು ಕೂಡ ಶಬ್ದ ಅಲ್ಲ, ಎಫಿಫನಿ ಇದೆ. ಇಂಥವ್ ಶಬ್ದಗಳನ್ನ ನೀವು ಬಹಟ್ ಮಾಡ್ಬೇಕು. ಇದರ ಅರ್ಥ ಏನು ಅಂತಂದ್ರೆ ಸಾಕ್ಷಾತ್ಕಾರ ಅಂತ ಆಗ್ತೈತೆ. ಸಾಕ್ಷಾತ್ಕಾರ, ಎಫಿಫನಿ ಅಂತಂದ್ರೆ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಇದಕ್ಕೆ ಇನ್ನೊಂದು
ವರ್ಡ್ ಮೀನಿಂಗ್ ಹೇಳಬೇಕು ಅಂತಂದ್ರೆ ಏನು ಅಂತಂದ್ರೆ ವಿಶೇಷವಾಗಿ ದೇವತೆಯ ಒಂದು ನೋಟ, ಅದು ನೋಟ ನೋಡೋದು. ವಿಶೇಷವಾಗಿ ದೇವತೆಯ ಒಂದು ನೋಟಕ್ಕೆ ನಾವು ಎಪಿಫನಿ ಅಂತ ಕರಿತೀವಿ. ಏನ್ ಹೇಳ್ರಿ, ಸ್ಪೆಲ್ಲಿಂಗ್ ನೆನಪಿಟ್ಕೊಳ್ರಿ. ಇದು ಏನು ಅಂತಂದ್ರ ಎಪಿಫನಿ. ನೋಡಿ ಇಲ್ಲಿ ಏನಿದೆ, ಎಪಿಫೆನಿ ಇದೆ, ಇಲ್ಲಿ ತಪ್ಪಿದೆ. ಇಲ್ಲಿ ಎಪಿಫೆನಿ ಇದೆ ಇಲ್ಲಿ, ಆಮೇಲೆ ಇಲ್ಲಿ ಇದು ವಾಯ್ ಆಗ್ಬೇಕು, ಈ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಆ ಇರ್ಬೇಕಾಗಿತ್ತು, ಈ ಕೊಟ್ಟಿದ್ದಾರೆ. ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡಿ ನಮಗ್ ಕೊಡ್ತಾರ. ಸೊ ಎಪಿಫನಿ ಇದಕ್ಕೆ ಸರಿ ಆನ್ಸರ್. ಇದಕ್ಕೆ ಸಾಕ್ಷಾತ್ಕಾರ ಅಂತೇವಿ. ವಿಶೇಷವಾಗಿ ದೇವತೆಯ ಒಂದು ನೋಟಕ್ಕೆ ನಾವು ಎಪಿಫನಿ ಅಂತ ಇಲ್ಲಿ ಕರಿತೇವೆ. ಓಕೆ, ಸೊ ಇವಿಷ್ಟು ಏನು ಅಂತಂದ್ರೆ ಇವತ್ತು ನಾವು ಡಿಸ್ಕಷನ್ ಮಾಡಿರುವಂತಹ ಕ್ವಶನ್ಸ್ ಗಳು. ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಎಲ್ಲರೂ ಕೂಡ ಏನ್ ಮಾಡ್ರಿ, ಈಗ ಜಸ್ಟ್ ಸದ್ಯದೊಳಗನ ಲೈಕ್ ಮಾಡ್ರಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಈಗಲೇ ಶೇರ್ ಮಾಡ್ರಿ. ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಗಳು ನಿಮ್ಗೆ ಇವು ಸಿಗತಾನೆ ಇರ್ತವೆ. ಬಹಳಷ್ಟು ಶಬ್ದ ಭಂಡಾರ ನೀವು ಮಾಡ್ಕೋಬೇಕು. ನಾವು ಇಂಗ್ಲಿಷ್ ದಲ್ಲಿ ಪರ್ಫೆಕ್ಟ್ ಆಗ್ಬೇಕು, ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ಹಿಡಿಬೇಕು ಅಂತಂದ್ರೆ ನೀವು ಇವುಗಳನ್ನ ಫಾಲೋ ಮಾಡ್ತಾ ಹೋಗ್ರಿ. ನಿಮಗೆ ಖಂಡಿತ ಯಶಸ್ಸು ಸಿಗ್ತೈತಿ. ಬಹಳಷ್ಟು ಶಬ್ದ ಭಂಡಾರ ನಿಮ್ಗೆ ಸಿಗ್ತಾ ಇದೆ. ನೀವು ಯಾವ ರೀತಿ ಇದಾವು ಕ್ಲಾಸಸ್ ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ಒಂದ್ ಸ್ವಲ್ಪ ನಾನು ನೋಡ್ಬೇಕು ಕಮೆಂಟ್ ಅನ್ನ. ಸೊ ನಿಮ್ಗೆ ಇಷ್ಟ ಆಗ್ತಾ ಇದೆಯೋ ಇಲ್ಲೋ ಅಂತ ಕಮೆಂಟ್ ಮಾಡಿ. ಓಕೆ, ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಜೈ ಹಿಂದ್.